ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ಫೈವ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ್ಗ ಹೋಗ್ಬಿಡೋಣ ಅಪ್ಡೇಟ್ಸ್ಗೆ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಹಂಗೆ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಅಪ್ಡೇಟ್ಸಲ್ಲೂ ಕೂಡ ಬರ್ತಾ ಇರ್ತೀವಿ. ಇವಾಗ ನಾನು ಅಪ್ಡೇಟ್ ಏನು ಕೊಟ್ಟೆ, ಮೊದಲನೇ ಅಪ್ಡೇಟು ಇದು ಮುಂಚೆನೇ ಟೆಲಿಗ್ರಾಮ್ ಚಾನಲ್ ಬಂದಿತ್ತು, ಅದಕ್ಕೆ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳೋದು. ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಇನ್ಸ್ಟಾಗ್ರಾಮ್ ಬೇಕಾದ್ರೂ ಫಾಲೋ ಮಾಡ್ಬೋದು, ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಓಕೆ, ಮೊದಲನೇ ಅಪ್ಡೇಟು ಐ ಪಿ ಎಲ್ ರಿಲೇಟೆಡ್ ಬರ್ತಾ ಇದ್ದಾಗರು ಐ ಪಿ ಎಲ್ ಸ್ಕೆಡ್ಯೂಲ್ ರಿಲೇಟೆಡು. ಫಸ್ಟ್ ಎರಡು ವಾರಕ್ಕೆ ಸ್ಕೆಡ್ಯೂಲ್ನ ನಿರ್ಧಾರ ಮಾಡಬೇಕು ಅಂದರೆ ಪ್ರಕಟಣೆ ಮಾಡ್ಬಿಡೋಣ, ಅನೌನ್ಸ್ ಮಾಡ್ಬಿಡೋಣ ಅಂತ ಅನ್ಕಂತ ಇದ್ದಾರಂತೆ ಬಿ ಸಿ ಸಿ ಐ ಅವರು. ಐ ಪಿ ಎಲ್ 22ನೇ ತಾರೀಕಿಂದ ಸ್ಟಾರ್ಟ್ ಆಗಬಹುದು ಅಂತ ಅವರೇ ಅಪ್ಡೇಟ್ನ ಕೊಟ್ಟಿದ್ರು. ಫಸ್ಟ್ ಎರಡು ವಾರಕ್ಕೆ ಅಂತ ಅಂದರೆ ಅರೌಂಡ್ ಏಪ್ರಿಲ್ ಸ್ಟಾರ್ಟಿಂಗ್ವರೆಗೂ, ಏಪ್ರಿಲ್ ಫಸ್ಟ್ ವೀಕ್ವರೆಗೂ ಬರುತ್ತೆ ಅಂತ ಅನ್ಕೊಳ್ಳಿ. ಏಪ್ರಿಲ್ ಫಸ್ಟ್ ವೀಕಲ್ಲಿ ಎಲೆಕ್ಷನ್ ಆಗೋದಿಲ್ಲ ಅಂತ ಇವರಿಗೆ ಬಂದಿದೆ ಅಂತ ಕಾಣಿಸುತ್ತೆ ಎಲ್ಲ ಒಳಗಡೆಯಿಂದ ಇನ್ಸೈಡ್ ಇನ್ಫಾರ್ಮೇಷನ್ನು. ಎಲೆಕ್ಷನ್ ಕಮಿಷನ್ನೆಲ್ಲ ನಾವು ನಂಬ್ಕೊಂಡು ಕೂತ್ಕೊತಾರೆ, ನನ್ನ ಮಕ್ಕಳು ನಂಬ್ಕೊಂಡು ಕೂತ್ಕೊಂಡ್ರೆ ಎಲೆಕ್ಷನ್ 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 ಅಂತ ನಮಗೆ ಡ್ರ್ಯಾಗ್ ಮಾಡ್ತಾನೆ ಇರ್ತಾರೆ. ನಾವು ನಮ್ಮದು ಕಾನ್ಸೆಪ್ಟ್ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಅಂತ ಅಟ್ಲೀಸ್ಟ್ ಫಸ್ಟ್ ಎರಡು ವಾರಕ್ಕಾರ ರೆಡಿ ಮಾಡಿ ಬಿಟ್ಬಿಡೋಣ ಅಂತ ರೆಡಿ ಮಾಡಬೇಕು ಅಂತ ಅನ್ಕೊಂಡಿರುತ್ತೆ. ಫಸ್ಟ್ ಎರಡು ವಾರಕ್ಕೆ ಸ್ಕೆಡ್ಯೂಲ್ನ ಕಾದು ನೋಡಬೇಕು ಅಷ್ಟೇ, ಯಾವಾಗ ರಿಲೀಸ್ ಮಾಡ್ತಾರೆ ಫಸ್ಟ್ ಎರಡು ವಾರದ ಸ್ಕೆಡ್ಯೂಲ್ ಅಂತ. ಸೊ ಇದು ಅಫಿಷಿಯಲ್ ಅಪ್ಡೇಟ್ ಏನಲ್ಲ, ಆಲ್ರೆಡಿ ಇನ್ಸೈಡ್ ಇನ್ಫಾರ್ಮೇಷನ್ ಬರ್ತಾ ಇರೋ ಪ್ರಕಾರ ಫಸ್ಟ್ ಎರಡು ವಾರಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ದಾರೆ ಬಿ ಸಿ ಸಿ ಅವರು ಸ್ಕೆಡ್ಯೂಲ್ ಅಂತ ಅಪ್ಡೇಟ್ ಬಂದಿದೆ. ಅದಾದಮೇಲೆ ಎಲೆಕ್ಷನ್ ಕಮಿಷನ್ ಜೊತೆಗೆ ಮಾತಾಡಿಬಿಟ್ಟು ಏನೇನು ಮಾಡಬೇಕು, ಪ್ರೊಸೀಜರ್ ಎಲ್ಲೆಲ್ಲಿ ನಡೆಸಬೇಕು, ಎಲ್ಲೆಲ್ಲಿ ನಡೆಸಬಾರ್ದು ಅನ್ನೋದ್ರ ಮೇಲೆ ಡಿಸಿಷನ್ ಅದು ತೊಗೊಂತಾರಂತೆ. ಏಪ್ರಿಲ್ ಮಿಡ್ಡಲ್ಲೋ ಅಥವಾ ಮೇ ಸ್ಟಾರ್ಟಿಂಗಲ್ಲೋ ಎಲೆಕ್ಷನ್ ಆಗ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತದೆ. ಬಟ್ ಎಲೆಕ್ಷನ್ ಕಮಿಷನ್ ಇನ್ನ ಡಿಕ್ಲೇರ್ ಮಾಡಿಲ್ಲ ಎಲೆಕ್ಷನ್ ಯಾವಾಗತ್ತೆ ಅಂತ. ಎಲೆಕ್ಷನ್ದು ಬಿ ಸಿ ಸಿಗೆ ಒಂಥರ ತಲೆನೋವಾಗಿದೆ, ಅದಕ್ಕೋಸ್ಕರನೇ ಫಸ್ಟ್ ಎರಡು ವಾರಕ್ಕೆ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಅಪೀಟ್ ಬಿಟ್ಟು ಬ್ರಯನ್ ಲಾರಾ ಅವರು ಕೆರೆಬಿಯಾದಲ್ಲಿ ಅಂದ್ರೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಪತನಗೊಳ್ಳೋದಕ್ಕೆ ರೀಸನ್ ನ ಹೇಳಿದ್ದಾರೆ. ಎಸ್ಪೆಷಲಿ ಟೆಸ್ಟ್ ಫಾರ್ಮೆಟು ಏನವ್ರದೇನು ಓಡಿ ಮತ್ತು ಟಿ ಟ್ವೆಂಟಿ ಅದು ಪತನ ಆಗಿದೆ, ಇವಾಗ ಮತ್ತೆ ಲೈಟ್ ಲೈಟಾಗಿ ಚಿಗುರ್ತಾ ಇದೆ. ಆದರೂ ಪತನ ಆಗೋದಕ್ಕೆ ಒಂಥರ ಟ್ರಾಜಿಡಿ ಆಗೋದಕ್ಕೆ, ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗದೆ ಆಗೋ ಥರ ಆಗಿದ್ದಕ್ಕೆ ಟೀಮು ಏನು ಕಾರಣ ಅಂತ ಅದು ಫ್ರಾಂಚೈಸಿ ಕ್ರಿಕೆಟು, ಐ ಪಿ ಎಲ್ಲು ಮುಂತಾದ ಲೀಗ್ಗಳನ್ನ ಅವರು ಬ್ಲೇಮ್ ಮಾಡಿದರೆ ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಅಲ್ಲಿನ ಪ್ಲೇಯರ್ಸ್ಗಳು, ಕೆರೆಬಿಯಾದಲ್ಲಿ ಇರೋವಂಥ ಪ್ಲೇಯರ್ಸ್ಗಳೆಲ್ಲ ಫ್ರಾಂಚೈಸಿ ಕ್ರಿಕೆಟ್ನ ಇಷ್ಟಪಡ್ತಾ ಇದ್ದಾರೆ. ನ್ಯಾಷನಲ್ ಸೈಡ್ಗೆ ಆಡೋವಂಥ ಒಂಥರ ದೇಶಭಕ್ತಿ ಅನ್ನೋದೇ ಇಲ್ಲ, ಆ ಥರ ಆಗೋಗ್ಬಿಡಿದೆ ಅನ್ನೋ ಥರ ಬ್ರಯನ್ ಲಾರಾ ಅವರು ಹೇಳಿದರೆ. ಇವಾಗ 18 ವರ್ಷದ ಹುಡುಗನೂ ಕೂಡ ನಾನು ಐ ಪಿ ಎಲ್ ಆಡಬೇಕು ಅಂತ ಹೇಳ್ತೇನೆ ಹೊರತು ಕೆರೆಬಿಯಾದಲ್ಲಿ ನಾನು ನ್ಯಾಷನಲ್ ಸೈಡ್ ಆಡಬೇಕು, ನಾನು ವೆಸ್ಟ್ ಇಂಡೀಸ್ಗೆ ಆಡಬೇಕು ಅಂತ ಯಾನನ್ ಮಗನೂ ಕೂಡ ಹೇಳ್ತಾ ಇಲ್ಲ. ಎಸ್ಪೆಷಲಿ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಕಿತ್ಕೊಂಡು ಕೆಳಗಡೆ ಬಿದ್ದಿದೆ. ಒಂದು 15-20 ವರ್ಷದ ಹಿಂದೆ ಇದ್ದಿಂದ ವೆಸ್ಟ್ ಇಂಡೀಸೇ ಬೇರೆ, ಅವಾಗಲೂ ಟೆಸ್ಟಲ್ಲಿ ಚೆನ್ನಾಗೇನೆ ಇದ್ದವರು ಒಂದು 20 ವರ್ಷದ ಹಿಂದೆ. ಬಟ್ ಇವಾಗ ಬರ್ತಾ 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 ಐ ಪಿ ಎಲ್ ಹಾವಳಿ ಜಾಸ್ತಿ ಆಗ್ತಾ, ಜೊತೆಗೆ ಫ್ರಾಂಚೈಸಿ ಕ್ರಿಕೆಟ್ ಜಾಸ್ತಿ ಆಗ್ತಾ ಆಗ್ತಾ ವೆಸ್ಟ್ ಇಂಡೀಸ್ ಸಿಕ್ಕಾಪಟ್ಟೆ ಕುಸ್ತೋಗ್ಬಿಟ್ಟಿದೆ. ಇದಕ್ಕೆ ನಮ್ಮ ಬೋರ್ಡು ಕೂಡ ಬರೀ ಫ್ರಾಂಚೈಸಿ ಕ್ರಿಕೆಟ್ನ ಬ್ಲೇಮ್ ಮಾಡ್ತಿಲ್ಲ, ಅದು ಒಂದು ರೀಸನ್ನು, ಜೊತೆಗೆ ನಮ್ಮ ಬೋರ್ಡು ಕೂಡ ಒಂದು ರೀಸನ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಇಂಡಿಯನ್ ಬೋರ್ಡ್ ಯಾವ ಥರ ನೋಡ್ಕೊಳುತ್ತೆ ಪ್ಲೇಯರ್ಸ್ನ, ಆಸ್ಟ್ರೇಲಿಯಾ ಬೋರ್ಡ್ ಯಾವ ಥರ ನೋಡ್ಕೊಳುತ್ತೆ, ಇಂಗ್ಲೆಂಡ್ ಬೋರ್ಡ್ ಆ ಥರ ಪ್ಲೇಯರ್ಸ್ಗಳನ್ನೆಲ್ಲ ಯಾವ ಥರ ನೋಡ್ಕೊಳುತ್ತೆ, ಎಷ್ಟೆಷ್ಟು ಫೆಸಿಲಿಟಿ ಕೊಡುತ್ತೆ, ಎಷ್ಟೆಷ್ಟು ಸ್ಯಾಲ್ರಿ ಕೊಡುತ್ತೆ, ಆ ಥರ ಇಲ್ಲೂ ನಮ್ಮ ಬೋರ್ಡ್ ಕೊಡ್ತು ಅಂತಂದರೆ ಏನಕ್ಕೆ ಪ್ಲೇಯರ್ಸ್ಗಳು ಈ ಥರ ಎಲ್ಲ ಮಾಡ್ತಾರೆ ಅಂತ ಅವರು ಬೋರ್ಡ್ನು ಕೂಡ ಬ್ಲೇಮ್ ಮಾಡಿದರೆ, ಜೊತೆಗೆ ಫ್ರಾಂಚೈಸಿ ಕ್ರಿಕೆಟ್ನು ಕೂಡ ಬ್ಲೇಮ್ ಮಾಡಿದರೆ. ಬಟ್ ನನ್ನ ಪ್ರಕಾರ ಫ್ರಾಂಚೈಸಿ ಕ್ರಿಕೆಟ್ನ ಬ್ಲೇಮ್ ಮಾಡೋದ್ರಲ್ಲಿ ಯಾವುದೂ ಅರ್ಥ ಇಲ್ಲ, ಅವರ ಬೋರ್ಡ್ನ ಫಸ್ಟ್ ಬ್ಲೇಮ್ ಮಾಡ್ಕೋಬೇಕು. ಹಾಗಾದರೆ ಇವಾಗ ಆಸ್ಟ್ರೇಲಿಯಾ ನೋಡಿ, ಜೊತೆಗೆ ಇಂಗ್ಲೆಂಡ್ ನೋಡಿ, ಅವ್ರ ಕಂಟ್ರಿಗೆ ಆಡಬೇಕು ಅಂತ ಅವ್ರು ಇಷ್ಟಪಟ್ಟೇ ಪಡ್ತಾರೆ ಪ್ಲೇಯರ್ಸ್ಗಳು. ಯಾರನ್ನು ಇಲ್ಲಾದ್ರೂ ನಾನು ಬರೀ ಹೋಗಿ ಐ ಪಿ ಎಲ್ ಆಡ್ತೀನಿ ಅಂತ ಯಾರು ಹೇಳೋದಿಲ್ಲ, ಐ ಪಿ ಎಲ್ಲೂ ಆಡ್ತಾರೆ, ಜೊತೆಗೆ ಅಲ್ಲೂ ಕೂಡ ಆಡೋದಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಸೀನ್ ಅದಲ್ಲ, ವೆಸ್ಟ್ ಇಂಡೀಸಲ್ಲಿ ಬರೀ ಇದಕ್ಕೆ ಆಡಬೇಕು ಅಂತ ಐ ಪಿ ಎಲ್ ಆಡಬೇಕು, ಐ ಪಿ ಎಲ್ ಆಡದೆ ಒಂಥರ ನ್ಯಾಷನಲ್ ಸೈಟ್ ಆಡೋ ಥರ ಫೀಲ್ ಕೊಡ್ತಾರೆ ಇಲ್ಲಿ 18 ವರ್ಷದ ಹುಡುಗರು ಅನ್ನೋ ಥರ ಹೇಳಿದರೆ. ಸೊ ಇದು ಫೀಲ್ಸ್ ಸ್ಯಾಡ್ ಪಾಪ ಬ್ರಯನ್ ಲಾರಾ ಅವರು ಇಷ್ಟೊಂದೆಲ್ಲ ಆಡಿದ್ದಾರೆ ವೆಸ್ಟ್ ಇಂಡೀಸ್ಗೆ, ಅವ್ರ ಮುಂದೆ ಈ ಥರ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಈ ಥರ ಆಗ್ತಿರೋದು ನೋಡ್ತೊಂಡು ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅಪೀಟ್ ಬಿಟ್ಟು ಶ್ರೇಯಸ್ ಅಯ್ಯರ್ ಅವರು ಮುಂಬೈಗೆ ಆಡಿದ್ದಾರೆ, ಇವಾಗ ರಣಜಿ ಟ್ರೋಫಿನ ಆಡ್ತಾ ಇದ್ದಾರೆ. ಸೊ ರಣಜಿ ಟ್ರೋಫಿ ಅಲ್ಲಿ 48 ರನ್ ಹೊಡೆದಿದ್ದಾರೆ, ಅದಾದಮೇಲೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಅವ್ರಿಗೇನೋ ಟೆಸ್ಟ್ ಫಾರ್ಮೇಟ್ ಅಂತ ಬಂದಾಗ ಯಾವುದೇ ಫಾರ್ಮೇಟ್ ಆಗಿರಲಿ ಅವ್ರಿಗೆ ಬಾಲ್ನ ಬಿಡೋದು ಅಂತಂದರೆ ಔಟ್ ಸೈಡ್ ದ ಆಫ್ ಸ್ಟಂಪ್ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಏನು ಟ್ರಿಕ್ಕಿ ಬಾಲ್ ಇತ್ತು ಅಂತಂದ್ಕೊಳ್ಳಿ, ಬಾಲ್ನ ಬಿಡೋದು ಅಂತಂದರೆ ಆಗಲ್ವಂತೆ, ಬೀಟನ್ ಆಗೋದು ಅಂದರೆ ಅವ್ರಿಗೆ ಇಷ್ಟ ಇಲ್ವಂತೆ. ಯಾವುದೇ ಸಿಚುವೇಷನ್ ಇದ್ರೂ ಕೂಡ ನಾನು ಬಾಲ್ನ ಅಟ್ಯಾಕ್ ಮಾಡಬೇಕು, ಆ ಬಾಲ್ನ ಹೊಡಿಬೇಕು ಅನ್ನೋದೇ ಅವ್ರಿಗೆ ಆ ಇಂಟೆಂಟೇ ಬರುತ್ತಂತೆ ಯಾವಾಗ್ಲೂ. ಅದು ಇಂಡಿಯಾಗೆ ಆಡಿದ್ರು ಅಷ್ಟೇ, ರಣಜಿ ಟ್ರೋಫಿ ಆಡಿದ್ರು ಅಷ್ಟೇ, ಅದೇ ಇಂಟೆಂಟ್ ಬರುತ್ತಂತೆ ಯಾವಾಗ್ಲೂ ಅವ್ರಿಗೆ. ಸೊ ಅದಕ್ಕೋಸ್ಕರ ಫಾಲ್ಸ್ ಶಾಟ್ಗಳೆಲ್ಲ ಇಂಡ್ಯೂಸ್ ಆಗ್ತಾ ಇರ್ತಾವೆ ಕೆಲವೊಂದ್ಸಲ. ಬಟ್ ಇದು ಒಂಥರ ಪಾಸಿಟಿವ್ ಇಂಟೆಂಟ್ ಅಂತಲೂ ಕೂಡ ಹೇಳ್ಬೋದು. ಬಾಲ್ನ ಬಿಡೋದಕ್ಕಿಂತ ಬಾಲ್ನ ಆಡಿದ್ರೆ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಆದಂಗೆ ಅಲ್ವಾ ಗುರು ಅಂತ ಹೇಳ್ತೀರಾ ನೀವು. ಸೊ ಓಕೆ, ಏನೋ ಒಬ್ಬೊಬ್ರದ್ದು ಒಂದೊಂದು ಇಂಟೆಂಟ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಅಪ್ರೋಚ್ ಇರುತ್ತೆ. ಸೊ ಇವ್ರು ಹೇಳ್ತಾರೆ
ನಾನು ಅಗ್ರೆಸಿವ್ ಅಪ್ರೋಚ್ ಅಲ್ಲಿ ಆಡಬೇಕು ಅಂತ ನನಗೆ ಅನ್ಸುತ್ತೆ ಅಂತ ನೋಡೋಣ. ಅದೇನು ಅಗ್ರೆಸಿವ್ ಅಪ್ರೋಚ್ ಅಲ್ಲಿ ಆಡ್ತಾರೆ ಅಂತ ಇವಾಗ ಸೀರೀಸ್ ಬೇರೆ ಬರ್ತಾ ಇದೆಯಲ್ಲ ಆ ಸೀರೀಸ್ ಅಲ್ಲಿ ತೋರಿಸಲಿ ಅಂತ ಕೇಳ್ಕೊಳ್ಳೋಣ. ಅಪೀಟ್ ಬಿಫೋರ್ ಕೇನ್ ವಿಲಿಯಮ್ಸನ್ ಗೆ ಇಂಜುರಿ ಆಗಿದೆ ಅಂತ ಗುರು ಆರ್ಮ್ಸ್ಟ್ರಿಂಗ್ ಸ್ಟ್ರೈನ್ ಆಗಿರೋದ್ರಿಂದ ನ್ಯೂಜಿಲ್ಯಾಂಡ್ ವರ್ಸಸ್ ಪಾಕಿಸ್ತಾನ್ ಟೆಸ್ಟ್ ಸೀರೀಸ್ ಏನ್ ನಡೀತಿತ್ತು, ಸಾರಿ ಟಿ ಟ್ವೆಂಟಿ ಸೀರೀಸ್ ಏನ್ ನಡೀತಿತ್ತು, ಅದರಿಂದ ಇವಾಗ ರೂಲ್ಡ್ ಔಟ್ ಆಗಿದ್ದಾರಂತೆ ಕೇನ್ ವಿಲಿಯಮ್ಸನ್ ಗಂತೂ. ಲಾಸ್ಟ್ ಐ ಪಿ ಎಲ್ ಇಂದ ಇಂಜುರಿಗಳ ಸುರಿಮಳೆನೆ ಬರ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಇಂಜುರೀಸ್ಗಳು, ಇಂಜುರಿ ಆಯಿತು ಮತ್ತೆ ವರ್ಲ್ಡ್ ಕಪ್ಗೆ ಕಮ್ ಬ್ಯಾಕ್ ಮಾಡಿದ್ರು, ಮತ್ತೆ ಇವಾಗ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೈನ್ ಆಗಿದೆ ಅಂತೆ, ಅದರಿಂದ ರೋಲ್ಡ್ ಔಟ್ ಆಗಿದ್ದಾರೆ, ಮತ್ತೆ ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕಮ್ ಬ್ಯಾಕ್ ಮಾಡಬೇಕಾಗಿತ್ತವರು ಅದೇನು ಕಮ್ ಬ್ಯಾಕ್ ಮಾಡ್ತಾರೋ ಅಥವಾ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಸೀರಿಯಸ್ ಆಗುತ್ತೋ ಅಂತ ಕಾದು ನೋಡಬೇಕು. ಹ್ಯಾಮ್ಸ್ಟ್ರಿಂಗ್ ಸ್ಟ್ರೈನ್ ಅಂತ ಹೇಳಿದರೆ ಸೀರಿಯಸ್ ಇಂಜುರಿ ಏನಂತ ಅಲ್ಲ, ಕಮ್ ಬ್ಯಾಕ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ವರ್ಲ್ಡ್ ಕಪ್ಗೆ. ಜೊತೆಗೆ ಐ ಪಿ ಎಲ್ಗೆ, ಐ ಪಿ ಎಲ್ಗೆ ಪಾಪ ಗುಜರಾತ್ ಟೈಟನ್ಸ್ ರಿಟರ್ನ್ ಬೇರೆ ಮಾಡ್ಕೊಂಡಿದ್ದಾರೆ, ಬ್ಯಾಕ್ ಟು ಬ್ಯಾಕ್ ಸೀಸನ್ ಮಿಸ್ ಮಾಡ್ಕೊಳ್ಳೋ ಥರ ಆಗೋಗ್ಬಿಡ್ತು ಅಂದರೆ ಅವ್ರಿಗೊಂದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು. ಕಾದ್ ನೋಡೋಣ, ಆದಷ್ಟು ಬೇಗ ರಿಕವರ್ ಆಗಿ ಐ ಪಿ ಎಲ್ ಆಡೋ ಥರ ಆಗಲಿ ಕೇನ್ ವಿಲಿಯಮ್ಸನ್ ಅಂತ ಕೇಳ್ಕೊಳ್ಳೋಣ. ಅಪೀಟ್ ಟು ಫೈ ಶಿಖರ್ ಧವನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರ ಸೆಲೆಕ್ಷನ್ ಆಗದೇ ಇರೋದು ಏಷ್ಯನ್ ಗೇಮ್ಸ್ಗೆ. ಏಷ್ಯನ್ ಗೇಮ್ಸ್ಗೆ ಗೆದ್ಕೊಂಬಂದಿರಲ್ಲ ನಮ್ಮ ಟೀಮ್ ಇಂಡಿಯಾ, ಹೆಂಗ್ ಇಂಡಿಯನ್ ಟೀಮ್ ಹೋಗ್ಬಿಟ್ಟು ಗೆದ್ಕೊಂಬಂದ್ರು, ಋತುರಾಜ್ ಗಾಯಕ್ವಾಡಿ ಕ್ಯಾಪ್ಟನ್ಸಿನ ಕೊಟ್ಟಿದ್ರು, ಅಲ್ಲಿ ಅವರ ಹೆಸರು ಇಲ್ಲದೆ ಅವರಿಗೆ ಸಿಕ್ಕಾಪಟ್ಟೆ ಶಾಕಿಂಗ್ ಅಂತ ಅನ್ಸಿತ್ತಂತೆ. ಕೈ ಬಿಟ್ಟೇ ಬಿಟ್ಟಿದ್ರೆ ನಮ್ಮ ಬಿಸಿ ಏನಕ್ಕೂ ಕನ್ಸಿಡರ್ ಮಾಡೋದಿಲ್ವ ಅಂತ ಅವರಿಗೆ ಒಂಥರ ಮುಖಸ್ತಬ್ಧರಾಗೋ ಥರ ಆಗೋಗ್ಬಿಡ್ತಂತೆ ಆ ಸಿಚುವೇಷನ್. ಯಾಕಂದರೆ ಏಷ್ಯಾ ಕಪ್ಪಿಗೆ ವರ್ಲ್ಡ್ ಕಪ್ಪಿಗೆ ಇರಲ್ಲ ಅಂತ ಮುಂಚೆನೇ ಅವರಿಗೆ ಗೊತ್ತಿತ್ತು, ಅಟ್ಲೀಸ್ಟ್ ಇದಕ್ಕೆಲ್ಲ ಕನ್ಸಿಡರ್ ಮಾಡ್ತಾರೆ, ಇದಕ್ಕೂ ಕನ್ಸಿಡರ್ ಮಾಡಲಿಲ್ವಲ್ಲ ಅಂತ ಅವರಿಗೆ ಶಾಕ್ ಆಗಿತ್ತಂತೆ. ಅದನ್ನು ಅವ್ರು ಯಾವ ಥರ ಡೈಜೆಸ್ಟ್ ಮಾಡ್ಕೊಂಡ್ರೆ ಅಂತಂದರೆ, ಏನೋ ಬೇರೆ ಥಾಟ್ ಪ್ರೋಸೆಸ್ ಇರ್ಬೋದು ಬಿ ಸಿ ಸಿಗೆ, ನನ್ನ ಬಿಟ್ಟು ಬೇರೆ ಥಾಟ್ ಪ್ರೋಸೆಸ್ ಇರ್ಬೋದು ಇದನ್ನು ಗೆಲ್ಲೋದಕ್ಕೆ ಅಂತ ಅವ್ರು ಅಂದ್ಕೊಂಡು ಅವ್ರಿಗೆ ಅವರೇ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅವ್ರು ಯಾವುದೇ ರೀತಿ ಅಪ್ರೋಚು ಕೂಡ ಮಾಡೋಕೆ ಹೋಗಲಿಲ್ವಂತೆ, ಯಾವ ಸೆಲೆಕ್ಟರ್ನು ಕೇಳಕ್ಕೆ ಹೋಗಲ್ವಂತೆ, ಎಂಥದ್ದು ಕೂಡ ಕೇಳಕ್ಕೆ ಹೋಗಲ್ವಂತೆ, ಹಂಗೆ ಜಸ್ಟ್ ಮೂವ್ ಆನ್ ಆದೆ ನಾನು ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಟಾಪ್ 5 ಕ್ರೀಡಿಂಗ್ ಅಪ್ಡೇಟ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಬೇಗ ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಮೇನ್ ಆಗಿ ಯಾಕಂದರೆ ಅಪ್ಡೇಟ್ಸ್ ಬೇಗ ಬೇಗ ಅಲ್ಲಿ ಬರ್ತಾ ಇರುತ್ತೆ. ಜೊತೆಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಹಾಕೊಬೋದು, ವಿಡಿಯೋ ಸಾರ ಲೈಕ್ ಕೂಡ ಮಾಡ್ಬೋದು. ಸಿಗೋಣ, ಬಾಯ್.